यलापुर शासक शिवराम हेब्बार अवरु कांग्रेस के वापस आगबहुदु अन्नोदर बगे चर्चे आगतिदे अल्वा इदर हिंदिन कारण पुत्रन राजकीय भविष्यक्कागी अन्नोदु गोत्तागतिदे मेबी शिवराम हेब्बार अवर मगन राजकीय भविष्यक्कागी बीजेपी बिट्टु कांग्रेस सेरुव साध्यते हेच्चिदे अंत गोत्तागतिदे कांग्रेस निंदा विवेक अवरिगे लोकसभा टिकेट ಸಿಗುವ ಸಾಧ್ಯತೆಗಳೇನಾದರೂ ಇದೆಯಾ ಆ ಬಗ್ಗೆ ಚರ್ಚೆ ಆಗ್ತಿದೆಯಾ ಆ ಪ್ರಾಮಿಸ್ ಮೇಲೆ ಬಿಡ್ತಾರಾ ಈ ಪ್ರಶ್ನೆಗಳು ಹುಟ್ಟಿಕೊಂಡಿವೆ ಉತ್ತರ ಕನ್ನಡ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ವಿವೇಕರನ್ನ ಕಣಕ್ಕಿಳಿಸುವ ಸಾಧ್ಯತೆ ಎಷ್ಟಿದೆ ಅನ್ನೋ ಪ್ರಶ್ನೆನೂ ಇದೆ ಯಲ್ಲಾಪುರದಲ್ಲಿ ಶಿವರಾಮ ಹೆಬ್ಬಾರ್ ಬೆಂಬಲಿಗರಲ್ಲಿ ಚರ್ಚೆ ಆಗ್ತಿದೆ ಹೀಗಾಗಿನೇ ಕಾಂಗ್ರೆಸ್ ಸೇರ್ತಾರಾ ಅನ್ನೋ ಪ್ರಶ್ನೆನೂ ಉದ್ಭವ ಆಗಿರೋದು ಯಾಕೆಂದ್ರೆ ಈಗ ಇವರು ವಾಪಸ್ ಬರೋದ್ರಿಂದ ಏನೋ ಸರ್ಕಾರ ಬಿಳಿಸಿಬಿಡುತ್ತಾರೆ ಇವರಿಗೆ ಏನೋ ಮಂತ್ರಿ ಸ್ಥಾನ ಸಿಕ್ಕಿಬಿಡುತ್ತೆ ಆ ತರದಿಲ್ಲ ಪ್ರಾಪರ್ ಮೆಜಾರಿಟಿ ಕಾಂಗ್ರೆಸ್ ಗೆ इन बेरे तरह राजकीय लाभ ऐनबू लोकसभा चुनाव हिरा बरता है हीगी मगन राजकीय भविष्य उज्ज्वलगे अथवा अदान सेक्योर मोदे शिवराम हेब्बार निर्धार कईगढ़ घर वापसी आगबू अगर चर्चे डीटेल पड़को नम प्रतिनिधि संजय दूरवाणी संपर्क जॉयन आगे संजय राजकीय इवे मिनिस्ट्री सिड़े अरद प्रॉमिस कांग्रेसकाश इला सो विवेक अवर राजकीय भविष्य बगे ऐन सूचने बेळवणिगेय बेळकल्लि नोडिदाग संजय अभिषेक यावागलू पक्षांतर माडिदंत संदर्भदल्लि स्वहिताशक्ति खंडितवागियू इद्दे इरुत्ते इदे ओंदु तमगेनार अनुकूल अथवा राजकीयवागि तम्म कुटुंबक्के अथवा वैयक्तिकवागि अनुकूल आग संदर्भ इद्रे मात्रने ಪಕ್ಷಾಂತರ ಪರ್ವ ಶುರು ಆಗೋದು ಹಾಗಾಗಿ ಇದೇ ನಿಟ್ಟಿನಲ್ಲಿ ಶಿವರಾಮ್ ಹೆಬ್ಬಾರ್ ಅವರು ಪಕ್ಷಾಂತರ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಮತ್ತೆ ಕಾಂಗ್ರೆಸ್ ಗೆ ವಾಪಸ್ ಬರ್ತಾರೆ ಈಗ ಬಿಜೆಪಿ ಯಲ್ಲಿ ಗೆದ್ದಿರತಕ್ಕಂತ ಶಿವರಾಮ್ ಹೆಬ್ಬಾರ್ ಅವರು ಮತ್ತೆ ಕಾಂಗ್ರೆಸ್ ಗೆ ಬರ್ತಾರೆ ಅಂತ ಬಹುದೊಡ್ಡ ಚರ್ಚೆ ಆಗ್ತಾ ಇರತಕ್ಕಂಥದ್ದು ನಾನು ಬೆಂಗಳೂರಿಗೆ ತೀರ್ಮಾನ ಮಾಡ್ತಾ ಇದ್ದೀನಿ ಅಂತ ಸಹ ಹೇಳಿದ್ರು ಈಗ ಪುತ್ರನ ರಾಜಕೀಯ ಭವಿಷ್ಯಕ್ಕಾಗಿ ಕಾಂಗ್ರೆಸ್ ಸೇರ್ತಾರ ಅಂತಕ್ಕಂತ ಒಂದು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಸಹಜ ಯಾಕಂತಂದ್ರೆ ಪುತ್ರನ ರಾಜಕೀಯ ಭವಿಷ್ಯವನ್ನ ನೋಡ್ಕೊಂಡು ಅವರು ಪಕ್ಷಾಂತರ ಮಾಡಿದ್ರು ಸಹ ಮಾಡಬಹುದು ಈಗಾಗಲೇ ಮಾಹಿತಿಗಳ ಪ್ರಕಾರ ಕಾಂಗ್ರೆಸ್ ಇಂದ ವಿವೇಕಿಗೆ ಲೋಕಸಭಾ ಟಿಕೆಟ್ ಇರುವ ಆಫರ್ ಇದೆ ಈ ಒಂದು ಹಿನ್ನೆಲೆಯಲ್ಲಿ ಶಿವರಾಮ್ ಅವರು ಕಾಂಗ್ರೆಸ್ ಸೇರ್ತಾರೆ ಶಿವರಾಮ್ ಅವರು ಕಾಂಗ್ರೆಸ್ ಸೇರ್ತಾರೆ ಅಂತಕ್ಕಂತ ಒಂದಷ್ಟು ಚರ್ಚೆಗಳು ಆಗ್ತಾ ಇರತಕ್ಕಂಥದ್ದು ಬಹುಶಃ ಏನು ಕಾಂಗ್ರೆಸ್ ಸೇರುವ ವಿಚಾರವಾಗಿ ಮಾತುಕತೆ ನಡೆದಂತ ಸಂದರ್ಭದಲ್ಲಿ ಶಿವರಾಮ್ ಹೆಬ್ಬಾರ್ ಅವರು ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿರಬೇಕು ಅಂತಂದ್ರೆ ಪುತ್ರ ವಿವೇಕ್ಗೆ ಲೋಕಸಭೆಯಲ್ಲಿ ಟಿಕೆಟ್ ಕೊಡ್ತೀರಾ ಅಂತಕ್ಕಂತ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿರಬೇಕು ಈ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿರಬಹುದು ಈ ಒಂದು ಹಿನ್ನೆಲೆಯಲ್ಲಿ ಶಿವರಾಮ್ ಹೆಬ್ಬಾರ್ ಅವರು ಸ್ವಲ್ಪ ಆಕ್ಟಿವ್ ಆಗಿರ್ತಕ್ಕಂಥದ್ದು ಬಿಜೆಪಿನ ಬಿಡುವ ಬಗ್ಗೆ ಮತ್ತು ಕಾಂಗ್ರೆಸ್ ಸೇರುವ ವಿಚಾರವಾಗಿ ಯಾಕಂತಂದ್ರೆ ಪುತ್ರನಿಗೆ ಲೋಕಸಭಾ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲಿ ಸಾಕಷ್ಟು ಅನುಕೂಲ ಇದು ಯಾಕಂದ್ರೆ ಇವರು ಎಂಎಲ್ಎ ಆಗಿರ್ತಾರೆ ಮಗ ಲೋಕಸಭಾಗೆ ಸ್ಪರ್ಧೆ ಮಾಡೋದ್ರಿಂದ ಗೆದ್ರೆ ಅವ್ರಿಗೂ ಸಹ ರಾಜಕೀಯ ಭವಿಷ್ಯ ಬರುತ್ತೆ ಈ ಒಂದು ನಿಟ್ಟಿನಲ್ಲಿ ಓಕೆ ಥ್ಯಾಂಕ್ ಯು ಸಂಜಯ್ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ